ಅವರ ಹಿಂದೆ ಅವರ ಜಾತಿ ಹಿಂದೆ ಮತ್ತೊಂದು ಹಿಂದೆ ಅವರದೇ ಆಗಿರ್ತಕ್ಕಂಥ ಕಥೆಗಳಿದೆ. ಯಾವತ್ತೂ ಕೂಡ ನಾವು ಜಾತಿಯ ಬಣ್ಣವನ್ನು ಹಚ್ಚಲೇ ಇಲ್ಲ ಇಲ್ಲಿ. ಆದ್ರೆ ನೀವು ಪ್ರತಿಯೊಂದಕ್ಕೂ ಜಾತಿಯ ಬಣ್ಣವನ್ನು ಹಚ್ಚುತ್ತೀರಿ, ಪ್ರತಿಯೊಂದಕ್ಕೂ ಕೂಡ ಹಿಂದೂ ಧರ್ಮವನ್ನು ಅಡ್ಡ ತರ್ತೀರಿ, ಅಡ್ಡ ತಂದು ನಿಮ್ಮ ವೋಟ್ ಬ್ಯಾಂಕ್ ಅನ್ನ ನಿಮ್ಮ ಮುಸ್ಲಿಮ ವೋಟ್ ಬ್ಯಾಂಕ್ ಅನ್ನ ಪತ್ರ ಮಾಡ್ಕೊಳಕ್ ನೋಡ್ತಾ ಇದ್ರಿ. ಮಾಸ್ಕ್ ಆಗ್ಬೇಕು ನಿಮ್ಗೆ ಪಾಪ. ನೀವು ಏನ್ ಮಾಡ್ತೀರಿ? ನಿಮ್ಮ ಪಕ್ಷನೇ ಅಂತದ್ದು ನಿಮ್ಮ ಪಕ್ಷದ ನಾಯಕ ಯೋಗ ಹಾಗೆ ಅವ್ರ್ಯಾರ ಹೇಳ್ತಾರೆ. ಸುಧಾಮಣ್ಣವರು ಮದ್ದು ತಿಂದು ಮಾಂಸ ತಿಂದು ದೇವಸ್ಥಾನಗಳಿಗೆ ಹೋಗ್ಬೋದು ಅಂತ ಹೇಳ್ತಾರೆ. ಏನಾಗತ್ ನನ್ನ ಊಟದ ಸ್ಟೈಲ್ ಅದು, ಊಟ ಅಂತಕ್ಕಂತ ಗೌರವಿಚ್ಛೆ. ಹಾಗಾಗಿ ನಾನು ಇವತ್ತು ನೀರು ತಿಂದು ನಾನು ಧರ್ಮಸ್ಥಳಕ್ಕೆ ಹೋದೆ. ಸುಧಾಮಣ್ಣವರೇ, ನಿಮ್ಗೆ ತಾಕತ್ತಿದ್ರೆ ಊಟ ನಿಮ್ಮಿಚ್ಛೆ ಒಪ್ಪಲನ, ಮಾಂಸ 60 ಯಾರು ನಿಮ್ಮಿಚ್ಛೆ ಒಪ್ಪಲನ, ತಾಕತ್ತಿ ಬಂದು ಹಂಗೆ ತಿನ್ನೋದಿಲ್ಲ. ಮಸೀದಿಗೆ ಬನ್ನಿ, ಹೇಗಿದ್ದು ಮಸೀದಿಗೆ ಹೋಗಿ ನೀವು ಪ್ರೇಯರ್ ಮಾಡ್ತೀರಲ್ವ? ಎಲ್ಲ ಧರ್ಮನ ನೀವು ಒಟ್ಟಿಗೆ ಕರ್ಕೊಂಡು ಹೋಗೋರಲ್ವ? ಒಂದು ಸಲ ನಿಮ್ಗೆ ತಾಕತ್ತಿದ್ರೆ ಹೇಳಿ, ನಾನು ಊರಲ್ಲಿ ನಾವು ಕಾಡು ಹಂಗಿಲ್ಲ ಯಾವುದೋ ಒಂದು, ನಾನು ಹಂಗೆ ಏನು ತಿಂದಿದ್ದೇನೆ. ಆದ್ರೂ ಕೂಡ ಮಸೀದಿಗಳಿಗೆ ಬಂದು ಪ್ರೇಯರ್ ಮಾಡ್ತಾನೆ. ತಾಕತ್ತಿದ್ಯಾ? ಹೋಗ್ತೀರಾ ಮಸೀದಿಗಳ ತಿಂದ್ಬಿಟ್ಟು? ನಮ್ಮ ಧರ್ಮ ನಮ್ಮ ದೇವಸ್ಥಾನ ಅಂದ್ರೆ ನಿಮ್ಗೆ ಅಷ್ಟು ಹಗುರ ಆಗಿರ್ತಕ್ಕಂಥದ್ದ ಇದು ನನ್ಗಿಚ್ಛೆ. ನನ್ನ ಅತ್ಯಂತ ಪೂಜನೀಯವಾಗಿ ಎಲ್ಲ ಹಿಂದೂಗಳನ್ನು ಪೂಜೆ ಮಾಡ್ತಕ್ಕಂಥ ಗೋವನ್ನ ಅತ್ಯಂತ ಹೀನವಾಗಿ ನೋಡ್ತೀರಾ. ಕರ್ಕೊಳ್ತೀನಿ ನಾನು ಆಚೆಲ್ಲ ನನ್ನ ಊಟ ಅಂತ ಹೇಳ್ತೀನಿ. ನಿಮ್ಗೆ ಏನಾದ್ರೂ ಸೇರ್ಬೋದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೃದಯದಲ್ಲಿ ಇಟ್ಕೊಂಡು ಗೋ ಮಾತೆಯನ್ನು ಪೂಜಿಸ್ತಕ್ಕಂಥ ಹಿಂದೂಗಳ ಭಾವನೆಗಳಿಗೆ, ಹಿಂದೂಗಳ ಧರ್ಮಕ್ಕೆ ಬೆಲೆ ಕೊಟ್ಟೆ ಆ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡೋದವರು ನಾನು ನಿಮ್ಮಿಂದ ಉಲ್ಲೇಖ ಮಾಡಿದಾಗ ಬೇರೆ ಧರ್ಮಗಳಿಗೂ ಕೊಡಿ, ಆಗ ಮೆಚ್ಕೊಳ್ಳೋಣ. ಆಗ ನೀವು ನಿಷ್ಪಕ್ಷಪಾತ, ನಿಷ್ಠ ಎಲ್ಲ ಧರ್ಮವನ್ನು ಒಂದಾಗಿ ನೋಡ್ಕೊಳ್ತಕ್ಕಂಥವ್ರು ನೀವು ನಿಜವಾದ ಭಾರತ್ ಜೋಡೋ ಕರ್ತೃಗಳನ್ನು ಒಪ್ಕೊಳ್ತೇವೆ. ಅದ್ಬಿಟ್ಟು ಒಂದೇ ಧರ್ಮ, ಒಂದೇ ಧರ್ಮ, ಒಂದೇ ಜಾತಿ, ಅದನ್ ಮಾತ್ರ ಹೀಗನ್ಬೋದು. ನಮ್ಮನ್ನ ಮಾತ್ರ ಯಾವಾಗ ಉಳ್ಕೊಂಡು ಇನ್ನೊಬ್ಬರು ಓಲೈಕೆ ಮಾಡ್ತಕ್ಕಂಥದ್ದು ನಿಮ್ಗೆ ನಿಜವಾದ ತಾಕತ್ತು. ನೀವು ಹೇಳ್ತೀರಲ್ಲ ತುಂಬಾ ನಾನು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೆ, ಅಭಿವೃದ್ಧಿ ಮಾಡಿದ್ದಾರೆ. ಕಂಡೀಗ ಬಂದಂತಹ ಮೋದಿ ನೇತೃತ್ವದ ಸರ್ಕಾರ ಏನ್ ಮಾಡ್ಲಿಲ್ಲ, ಹಿಂದೆ ನಾವೆಲ್ಲವನ್ನು ಮಾಡಿದ್ರೆ ಅಂತ. ಮತ್ತೆ ಅಷ್ಟೆಲ್ಲ ಒಂದು ಇಂಥ ಸರ್ಕಸ್ ಯಾಕೆ ಮಾಡ್ತಾ ಇದೀರಿ? ನೀವು ಹಿಂದೆ ಮಾಡಿರ್ತಕ್ಕಂಥ ಸಾಧನೆ ನೋಡಿ ಓದಿ ಬರ್ತಾರೆ ಗುಡಿ. ಮತ್ತೆ ಅಷ್ಟೆಲ್ಲ ಹೇಳ್ತೀರಿ, ಎಲ್ಲವನ್ನು ನಾನು ಸಾಧನೆ ಮಾಡ್ಕೊಂಡು ಬಂದಿದ್ದೇವೆ 70 ವರ್ಷದಲ್ಲಿ ನಾವೆಲ್ಲವನ್ನು ಮಾಡಿದ್ದೇವೆ. ಈ ಮೋದಿ ಅವರು ಏನು ಮಾಡ್ಬೇಕಾಗಿರ್ಲಿಲ್ಲ, ಏನು ಮಾಡ್ತಾನೇ ಇಲ್ಲ ಅಂತ. ಮತ್ ಯಾಕೆ ಸ್ವಾಮಿ ನೀನಾಯ್ತು ಅಲ್ಲಿಂದ ಇಲ್ಲಿದ್ದಂತ ಬರಿಗಾಲ ಹೋಗೋದೇನು, ಓಡ್ಕೊಂಡು ಹೋಗೋದೇನು, ಯಾಕೆ ಬೇಕು ಈ ಸರ್ಕಸ್ಗಳೆಲ್ಲ? ಮತ್ತೆ ಇರಿ ಮತ್ತೆ ಹಾಗಾದ್ರೆ ಎಲ್ಲರೂ ರಾಜಕಾರಣದಲ್ಲಿದ್ದೀರಿ, ಎಲ್ಲರೂ ರಾಜಕೀಯ ಮಾಡ್ಬೇಕಾದ್ರೆ ಆ ರಾಜಕೀಯಕ್ಕೊಂದು ನೈತಿಕತೆ ಬೇಕಲ್ವಾ? ಆ ರಾಜಕೀಯಕ್ಕೆ ಒಂದು ಅರ್ಥ ಇರ್ಬೇಕಲ್ವಾ? ನೀವು ನೈತಿಕತೆ ಇಲ್ಲದೆ ರಾಜಕೀಯ ಮಾಡ್ತಕ್ಕಂಥದ್ದು, ಒಂದೇ ಧರ್ಮದ ಓಲೈಕಲ್ಲಾಗಿ ರಾಜಕೀಯ ಮಾಡ್ತಕ್ಕಂಥದ್ದು, ಮುಸ್ಲಿಮರನ್ನ ಕರ್ಕೊಂಡು ಮೇಲ್ ಕುಡಿಸ್ತಕ್ಕಂಥದ್ದು.